ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಶ್ರೀ ಕ್ಷೇತ್ರ ಮಾವಿನಕಣವೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಶಾಸಕ ಬಿಜಿ ಗೋವಿಂದಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಶ್ರೀ ಕ್ಷೇತ್ರ ಮಾವಿನಕಣವೆ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಪುಣ್ಯಕ್ಷೇತ್ರವು ತನ್ನದೇ ಆದ ಐತಿಹಾಸಿಕ ಪರಂಪರೆಯನ್ನು ಹೊಂದಿದ್ದು ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ದರ್ಶನಕ್ಕಾಗಿ ಭೇಟಿ ನೀಡುತ್ತಲೇ ಇರುತ್ತಾರೆ. ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರಿಗೆ ದೇವಸ್ಥಾನದ ಕಮಿಟಿಯ ವತಿಯಿಂದ ವಿವಿಧ ಕಾಮಗಾರಿಗಳ ಬೇಡಿಕೆಯಿಟ್ಟು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರಥಮ ಬಾರಿಗೆ 3 ಲಕ್ಷ ರೂಪಾಯಿಗಳನ್ನ ಈ ಮೆಟ್ಟಲನ್ನ ಪಾದಚಾರಿಗಳಿಂದ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು. ತದನಂತರ ಈ ಸಮುದಾಯ ಮೂಲಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ತದನಂತರ ಕಲ್ಯಾಣ ಅಭಿವೃದ್ಧಿಯನ್ನ ನೆರವೇರಿಸಿಕೊಟ್ರು. ಹೀಗೆ ಅಂತಹವಾಗಿ ಈ ಕ್ಷೇತ್ರಕ್ಕೆ ಸರ್ಕಾರದ ಅನುದಾನಗಳನ್ನ ತಂದುಕೊಟ್ಟಿದ್ದಾರೆ. ಅವರಿಗೆ ನಾವು ನೀವು ಆ ದೈವ ಎಲ್ಲರೂ ಕೂಡ ಒಳ್ಳೆಯದನ್ನ ಆಶೀರ್ವದಿಸಲಿ ಅಂತ ನಮಗೆ ತಿಳಿಸಿಕೊಳ್ಳುತ್ತಿದ್ದೇವೆ. ಶ್ರೀ ಮಾನಕಣ್ಣನಲ್ಲಿ ಲಕ್ಷ್ಮೀನಾಥ ಸ್ವಾಮಿ ಆಡಳಿತ ಮುಂದುವರಿಯಿಂದ ಒಂದು ಮನವಿ ಪತ್ರವನ್ನ ತಲುಪುತ್ತಿದ್ದೇವೆ. ಈ ಮೂಲಕ ಸನ್ಮಾನ್ಯ ಬಿಜಿ ಗೋವಿಂದಪ್ಪನವರು ಶಾಸಕರು ಇವರಲ್ಲಿ ಕಮಿಟಿ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಈ ಕ್ಷೇತ್ರವು ಉದ್ಭವದಿಂದ ಕೂಡಿದ್ದು ಹಾಗೂ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ನೆಲೆಗೊಂಡಿದ್ದು ಬೆಟ್ಟದ ಮೇಲೆ ವಿಷ್ಣು ಅವತಾರದ ಶ್ರೀ ಮಾನಕಣ್ಣನೆ ಲಕ್ಷ್ಮೀನಾಥ ಉದ್ಘೋಷಿಸಿದ್ದು ಪಕ್ಕದಲ್ಲಿ ಶ್ರೀ ಕಡವೇಪ್ಪ ಸ್ವಾಮಿ ನೆಲೆಸಿದ್ದು ಈ ಪುಣ್ಯಸ್ಥಳಕ್ಕೆ ಸಾವಿರಾರು ಭಕ್ತರು ಹಾಗೂ ದೇವಾನು ದೇವತೆಗಳು ಈ ಕ್ಷೇತ್ರಕ್ಕೆ ಬಂದು ಪುಣ್ಯ ಹಾಗೂ ಗಂಗಗಳನ್ನು ಮಾಡಿಸಿಕೊಂಡು ನಾಗರಸ್ಥಾಪನೆ ಮಾಡಿಸಿಕೊಂಡು ಅನೇಕ ಭಕ್ತರು ಮಕ್ಕಳೆಲ್ಲರೂ ಈ ಪುಣ್ಯಸ್ಥಳಕ್ಕೆ ಬಂದು ನಾಗರಸ್ಥಾಪನೆ ಹಾಗೂ ಗಂಗಮ್ಮನನ್ನು ಮಾಡಿಸಿಕೊಂಡು ಹೋದಾಗ ಮಕ್ಕಳಾಗಿರ್ತವೆ. ಹಾಗೆ ತಾವು ಸಹ ಬೆಟ್ಟದ ಗುಡಿಯ ಪ್ರಾರಂಭೋತ್ಸವದಲ್ಲಿ ಮೊದಲಿಗೆ ಕಳಸ ಇಡುವ ಸಂದರ್ಭದಲ್ಲಿ ಮೊದಲಿಗೆ ಜೋಡಿಸುತ್ತೀರ. ಹಾಗೆಯೇ ದೇವರ ಮೇಲಿನ ಹಾರವನ್ನು ಕೂಡ ತಮಗೆ ಸಲ್ಲಿಸುತ್ತದೆ. ಆ ಸಂದರ್ಭದಲ್ಲಿ ತಾವು ಅದನ್ನು ನೀನು ಜೋಡಿಸುತ್ತೀರಿ. ಮೊದಲಿಗೆ ಕಳಸಾರೋಹಣ ಮಾಡುತ್ತೇನೆ ಹಾಗೂ ದೇವರ ಮೇಲಿನ ಹಾರವು ಕೂಡ ನನಗೆ ಲಭ್ಯವಾಗಿದೆ. ಈ ಬಾರಿ ನನಗೆ ತಂದುಕೊಳ್ಳಿ ಎಂದು ಪ್ರಾರ್ಥನೆ ಮಾಡಿಕೊಂಡಿರ್ತೀರಿ. ಅದರಂತೆ ಇವತ್ತಿನ ದಿನ ತಾವು ಶಾಸಕರಾಗಿ ಆಯ್ಕೆಯಾಗಿ ಇಲ್ಲಿಗೆ ಸನ್ಮಾನ ಸ್ವೀಕರಿಸಲು ಆಗಮಿಸಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಆದ್ದರಿಂದ ಈ ಕ್ಷೇತ್ರಕ್ಕೆ ದಯಮಾಡಿ ಈ ಕಡೆಯಿಂದ ಕಾಮಗಾರಿಗಳನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಆಡಳಿತ ಮಂಡಳಿಯಿಂದ ಮತ್ತು ಗ್ರಾಮಸ್ಥರಿಂದ ವಿನಂತಿಸಿದ್ದೇವೆ. ಕಾಮಗಾರಿಗಳು ಗಂಗೆ ಹತ್ತಿರ ಉಳಿದ ಅಕ್ಕಪಕ್ಕದ ಕಲ್ಯಾಣ ಅಭಿವೃದ್ಧಿಪಡಿಸುವುದು ಸುಮಾರು 50 ಲಕ್ಷ ರೂಪಾಯಿ. ವಾಲ್ಮೀಕಿ ಭವನದ ಮೇಲ್ಭಾಗ ಸೋರ್ತಾ ಇದೆ, ಹಾಗಾಗಿ ಅದನ್ನು ದುರಸ್ತಿ ಮಾಡಬೇಕು ಮತ್ತು ರೂಪಗಳನ್ನ ಮೇಲೆ ಹಾಕಬೇಕು ಹಾಳಾಗಬೇಕು. ಹಾಗಾಗಿ ಅದಕ್ಕೆ ಒಂದು 40 ಲಕ್ಷ ಬೇಕಾಗುತ್ತದೆ. ಎರಡನೇ ವಾಲ್ಮೀಕಿ ಭವನ ಇದು ಕೂಡ ಮಳೆ ಬಂದೆಲ್ಲ ಸೋರ್ತಿದೆ, ಇದು ಕೂಡ ಮೇಲ್ಗಡೆಗಳಿಗೆ ಸೀಟ್ ಹಾಕಿ ರೂಪಗಳು ಮಾಡಿಕೊಳ್ಳುವ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗ್ತದೆ. ವಜ್ರದಲ್ಲಿ ಇಲ್ಲಿ 2 ಸಮುದಾಯಗಳು 2 ಸಮುದಾಯಗಳಿದೆ, ಶೌಚಾಲಯಗಳ ಕೊರತೆ ಇದೆ, ನಾನಕ್ಕಂತೂ ಗುಪ್ಪ ಕೊರತೆ ಇದೆ. ಹಾಗಾಗಿ ಒಂದು ಐಟಿ ಸಮುದಾಯವನ್ನ ನಿರ್ಮಾಣ ಮಾಡಬೇಕು ಅಂತ ತಮ್ಮಲ್ಲಿ ನಿರ್ಮಿಸಿಕೊಳ್ತೀವಿ. ಬಟ್ಟೆ ಮೇಲೆ ಸುತ್ತ ದೇವಸ್ಥಾನದ ಸುತ್ತ ಈಗ ತಾಣ ಆಗ್ತಿದೆ, ಹಾಗಾಗಿ ಸುತ್ತ ಸೀಟ್ ಅನ್ನ ಹಾಕಿಸ್ಕೊಡ್ಬೇಕು ಅಂತ ವಿನಂತಿಸಿಕೊಳ್ತಿದ್ದೀವಿ. ಅದೇ ಬೆಟ್ಟದ ಮೇಲೆ ಒಂದು ಹೂಗಳನ್ನ ನಿರ್ಮಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಿದ್ದೀವಿ. ಬೆಟ್ಟದ ಮೇಲೆ ಒಂದು ಶೌಚಾಲಯವನ್ನ ರಾಷ್ಟ್ರ ಒಂದು ಶುಕ್ರವಾರ ಶನಿವಾರ ತುಂಬಾ ಜನ ಒಂದು ಆಟ ಆಡ್ತಾರೆ. ಆ ನೈಟ್ ಅವರಿಗೆ ಶೌಚಾಲಯ ಅವಶ್ಯಕತೆ ಇದೆ, ಕಾಡು ಪ್ರಾಣಿಗಳ ಸಮಸ್ಯೆ ಇದೆ. ಹಾಗಾಗಿ ದಯಮಾಡಿ ಬೆಟ್ಟದ ಮೇಲೆ ಒಂದು ಶೌಚಾಲಯವನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ವೈದ್ಯರ ಕೆಲಸ ಅಲ್ಲಿನ ಮುಂದ್ಗಡೆ ಬಹಳಷ್ಟು ಕೆಲಸ ಇದೆ, ಹಾಗಾಗಿ ಅಲ್ಲಿ ಕೂಡ ಸಿಸಿ ರಸ್ತೆಯನ್ನ ಅಳವಡಿಸ್ಕೊಳ್ಬೇಕು. ಗೋಚರಲ್ಲಿ ಸುರಕ್ಷಿ ಮಾಡಿಸ್ಕೊಳ್ಬೇಕು. ವೈದ್ಯದಲ್ಲಿ ಈ ಭಕ್ತರಿಗೆ ಒಂದು ಜಾಗಶಾಲೆ ಬಹಳ ಮುಖ್ಯವಾಗಿ ಒಂದು ಜಾಗದಲ್ಲಿ ಯಾಕೆ ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ನಾವು ಯಾಕೆ ಮಾಡಿಕೊಡ್ಬೇಕಾಗ್ತದೆ.
ಈ ಗ್ರಂಥದ ಸುಮಾರು ಒಂದು 7.5 ಕೋಟಿ ಲೆಕ್ಕ ಆಗಿದೆ. ಇದನ್ನ ಹಂತ ಹಂತವಾಗಿ 5 ವರ್ಷದಲ್ಲಿ ಸಂಪೂರ್ಣ ಮಾಡುವಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಬೆಳೆಸಿದ ಪ್ರಾರ್ಥನೆಯಿಂದ ತಿಳಿಸುತ್ತೇನೆ. ಈ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಾಸಕ ಬಿಜಿ ಗೋವಿಂದಪ್ಪನವರು ಹಂತ ಹಂತವಾಗಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಸ್ಥಳದಲ್ಲಿಯೇ ಶ್ರೀ ಕ್ಷೇತ್ರದ ಆವರಣದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕ್ಷೇತ್ರದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿಯನ್ನು ಇದೇ ಸಂದರ್ಭದಲ್ಲಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರಾದ ಎಂಪಿ ಶಂಕರ್, ಕಾರೇಹಳ್ಳಿ ಬಸವರಾಜ್, ಓಬಳಾಪುರ ಹನುಮಂತಪ್ಪ, ಶ್ರೀರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲೋಕೇಶ್ವರಪ್ಪ, ಹೆಗ್ಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಇಂದ್ರಮ್ಮ, ನೇರಲಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಟರಾಜ್, ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಕೆ ರಂಗನಾಥ್, ಕನ್ವೀನಿಯರ್ ಡಿಆರ್ ಪಾಂಡು, ಪುಟ್ಟೇಗೌಡರು, ದೇವಿ ಕರಿಯಪ್ಪ, ತಿಪ್ಪೇಶ್, ಶಿವಕುಮಾರ್, ಆಡಳಿತ ಮಂಡಳಿಯ ಇತರೆ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಬಗ್ಗೆ ನಟರಾಜ್ ಅವರು ಉದ್ಘಾಟನಾ ಭಾಷಣದಲ್ಲಿ ಈ ಕ್ಷೇತ್ರ ಯಾವ ವ್ಯಾಪ್ತಿಗೊಳಪಡುತ್ತದೆ, ಏನ್ ಕೆಲಸಗಳಾಗಬೇಕು, ಈಗಾಗಲೇ ನಮ್ಮ ಗೋವಿಂದಪ್ಪನವರ ಸಾಧನೆ ಈ ತಾಲೂಕಿನಲ್ಲಿ 8 ಬಾರಿ ಚುನಾವಣೆ ನಿಂತಿದ್ರು, 8 ಸಾರಿ ಗೆದ್ದರೆ ಇಡೀ ತಾಲೂಕಿನ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಪರಿಚಯ ಸಮಾಜವನ್ನು ತದನಂತರ ನಮ್ಮ ರಂಗನಾಥ್ ಅವರು ಭಿನ್ನ ಒತ್ತಡಿಕೆಯನ್ನು ಕೂಡ ತಯಾರು ಮಾಡಿ ಅದನ್ನ ವಾಚನ ಮಾಡಿ ಮತ್ತೆ ಇಡೀ ದೇವಸ್ಥಾನದ ಎಲ್ಲ ಕಮಿಟಿಯ ಬಂಧುಗಳು ಈ ಭಾಗದ ಒಪ್ಪಟ್ಟು ಸನ್ಮಾನ್ಯ ಗೋವಿಂದಪ್ಪನವರ ಕಾರ್ಯಕ್ರಮದ ಮುಖ್ಯ ಆಗುವಂತಹ ಒಂದು ಭಿನ್ನ ಒತ್ತಡಿಕೆಯನ್ನು ಅರ್ಪಿಸಿ ಅವರಿಗೆ ಗೌರವಪೂರ್ವಕವಾದ ಸನ್ಮಾನವನ್ನು ಮಾಡಿದಂಥದ್ದು ನಿಜಕ್ಕೂ ಕೂಡ ಬಹಳ ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳಿ ಹೆಚ್ಚು ಸಂತೋಷದಿಂದ ಈ ಮಾತುಗಳನ್ನು ಹೇಳಿ ಈಗಾಗಲೇ ನಮ್ಮ ಕಮಿಟಿಯವರು ಪ್ರಕಟಪಡಿಸಿರ್ತಕ್ಕಂಥ ಆಗಿರ್ತಕ್ಕಂಥ ಕೆಲಸಗಳನ್ನು ಜ್ಞಾಪಕ ಮಾಡಿ ಮುಂದೆ ಆಗಬೇಕಾದಂಥ ಎಲ್ಲ ಕೆಲಸಗಳನ್ನ ಸುಮಾರು 1,00,000 ರೂಪಾಯಿ ವ್ಯವಸ್ಥೆಯ ಕಾರ್ಯಗಳನ್ನ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ತಾವು ಭಿನ್ನ ಒತ್ತಡಿಕೆಯನ್ನ ಕೊಟ್ಟಂಥದ್ದು ಅತ್ಯಂತ ಸ್ಫೂರ್ತಿದಾಯಕ ಕಾರ್ಯ ಅಂತೇಳಿ ನಾನು ಕೂಡ ಭಾವಿಸಿ ಆ ಒಂದು ಕಾರ್ಯಗಳೆಲ್ಲೂ ಕೂಡ ಈ ಕ್ಷೇತ್ರವನ್ನ ಈ ತಾಲೂಕಿನಲ್ಲಿ 3 ವಜ್ರ ಇದೆ, ಒಂದು ದಶರಥ ರಾಮೇಶ್ವರ ವಜ್ರ,
ಇನ್ನೊಂದು ಮಾವಿನ ಕಳ್ಳೆ ಬೆಳವಣಿಗೆ ಹತ್ರ ಮತ್ತು ನಮ್ಮ ಮಾಡಕೆರೆ ಕಸ್ಬಾ ಎಂಟರಲ್ಲಿ ಇರ್ತಕ್ಕಂಥ ಆಗರಾಮೇಶ್ವರ ಪುಣ್ಯಕ್ಷೇತ್ರ ಅದು ಕೂಡ ಹತ್ರ ಮತ್ತೆ ಗಿಣಿವರೆ ಹೀಗೆ ನಾಲ್ಕು ವಜ್ರಗಳನ್ನ ಪಡೆದಂತ ಈ ತಾಲೂಕು ವಜ್ರ ಅಂದ್ರೆ ಹಸಿರು ವಜ್ರ ಬಂದಿರಬಹುದು ಅಲ್ಲಿ ಗಂಗೆ ಉತ್ಪತ್ತಿ ಆದ ಜಾಗ ಇಲ್ಲಿಗೆ ಉದ್ಭವಸ್ಥಳ ಅಂತ ಹೇಳಿ ಐತಿಹ್ಯ ಇರ್ತಕ್ಕಂಥ ನಿಜಕ್ಕೂ ಆಗರಾಮೇಶ್ವರದಲ್ಲಿ ಕೂಡ ಅಂತದೇ ಇದೆ ದಶರಾಮೇಶ್ವರ ವಜ್ರದಲ್ಲಿ ಕೂಡ ಅಂತದೇ ಇದೆ ಇಲ್ಲಿ ಕೂಡ ಅಂತ ಕಾರ್ಮಿಕ ನಡೀತಕ್ಕಂಥ ಪವಾಡ ನಡೀತಕ್ಕಂಥ ಗಂಗೆ ಉದ್ಭವ ಆಗ್ತಕ್ಕಂಥ ನೂರಾರು ವರ್ಷ ಮಳೆ ಇಲ್ಲದೆ ಕೂಡ ಒಂದು ಗಂಗೆ ಅವತ್ತು ಭತ್ತದ ರೀತಿಯಲ್ಲಿ ಪ್ರದರ್ಶನವನ್ನು ಕೊಡ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವು ಕೈಲಾಸದಲ್ಲಿ ಇದ್ದೇವೆ ಅನ್ನುವಂಥ ಭಾವನೆ ಬರ್ತಕ್ಕಂಥ ಶ್ರೀ ಕ್ಷೇತ್ರಗಳು ಇಂಥ ಕ್ಷೇತ್ರದ ಅಭಿವೃದ್ಧಿಯನ್ನ ಇಡೀ ತಾಲೂಕಿನ ಪವಾಡವಾದ ಪವಾಡ ಸದೃಶವಾದ ಈ ಕ್ಷೇತ್ರವನ್ನ ಅತ್ಯಂತ ಇಡೀ ರಾಜ್ಯದ ಪ್ರವಾಸದಲ್ಲಿ ಬರ್ತಕ್ಕಂಥ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಶಾಸಕರಿಗೆ ನಾನು ಕೂಡ ಕೋರಿಕೆಯನ್ನು ಇಟ್ಟು ಇವತ್ತು ಹೊಸದುರ್ಗ ತಾಲೂಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಂತ ಒಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತಹದ್ದು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದಂಥದ್ದು ನಮ್ಮ ಗೋವಿಂದರು ಆ ಸರ್ಕಾರದಲ್ಲಿ ಬಾಗಿಲು ಹಾಕಬೇಕಾಗಿದ್ದಂಥದ್ದು ಕೂಡ ಇತ್ತು ಆದರೆ ಕಾರಣಾಂತರದಿಂದ ಅವರ ಮಂತ್ರಿ ಪದವಿ ತಪ್ಪಿ ಹೋಗ್ತಾ ಇದೆ ಮುಂದಿನ ದಿನದಲ್ಲಿ ಅವರಿಗೆ ಮಂತ್ರಿ ಪದವಿ ಸಿಗಲಿ ಎಂದು ಹೇಳಿ ಈ ದೇವಸ್ಥಾನದ ವಿಶೇಷವಾದ ಪೂಜೆಯನ್ನು ಮಾಡಿ ನಾನು ಹೇಳೋದು ಇಷ್ಟ ಇದೆ ಈಗೆಲ್ಲ ಮಾತನಾಡಿದ ವಜ್ರ ಏನು ಕಡೆಗೆರೆ ವಜ್ರ ದಶರಥ ರಾಮೇಶ್ವರ ವಜ್ರದಷ್ಟು ಮತ್ತೆ ಆರಾಮೇಶ್ವರ ವಜ್ರದಷ್ಟು ಅಭಿವೃದ್ಧಿ ಆಗದೆ ದಿವಸ ನಮ್ಮ ಮಣ್ಣ ಹೇಳಿ ಹೋಯ್ತ ಮುಖಾಂತರ ಅಭಿವೃದ್ಧಿಗೆ ಪಾದಾರ್ಪಣೆ ಮಾಡಿದ್ದೀವಿ ಅಂತ ಕಳೆದ ಎರಡು ಮೂರು ಸರಿ ಸ್ವಲ್ಪ ಮಾಡಿದ್ದಾರೆ ಈ ಬಾರಿ ಒಂದು ದೊಡ್ಡ ಬೃಹತ್ ಆದ ಒಂದು ಬಜೆಟ್ ಅನ್ನು ಮುಂದಿಟ್ಟಿದ್ದಾರೆ ಇದು ಅಂತ ಹಂತವಾಗಿ ಅಭಿವೃದ್ಧಿ ಆಗಲಿ ಇದು ಒಂದು ಸಹ ನಮ್ಮ ಕಡುಗೆರೆ ವಜ್ರ ವಿಶೇಷವಾದ ಪವಿತ್ರವಾದ ಈ ಒಂದು ವಜ್ರ ಇಲ್ಲಿ ನಮ್ಮ ಫಾರೆಸ್ಟ್ ಸೋಷಿಯಲ್ ನರ್ಸರಿ ಮತ್ತೆ ಎರಡು ನರ್ಸರಿಗಳು ಇಲ್ಲಿದ್ದಾವೆ ಇದ್ರ ಜೊತೆಗೆ ಇಲ್ಲಿ ಪ್ರಾಕೃತಿಕವಾಗಿ ನೀರು ಹರಿತಾ ಇರೋದ್ರಿಂದ ಭಕ್ತರಿಗೆ ಅನುಕೂಲ ಆಗಬೇಕು ಹಾಗೆ ನಮ್ಮ ಶಂಕರಣ್ಣನಿಗೆ ಈ ಒಂದು ಕಾಂಗ್ರೆಸ್ ಪಕ್ಷ ಈಗ 8 ತಿಂಗಳಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಈಗ ಮತ್ತೊಂದು ಅತ್ಯಪ್ರಶ್ನೆ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಈ ಬರೋ ಹೊತ್ತಿನಲ್ಲಿ ಬಹಳಷ್ಟು ಹೆಂಗೆ ಅಂತಂದ್ರೆ ಸರ್ಕಾರ ಸ್ವಲ್ಪ ಎಲ್ಲ ಜನ ಬರೇ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ನಮ್ಗೇನು ಆಗಿಲ್ಲ ಆಗಿರುತ್ತೆ ಕೆಲಸ ಆಗಿಲ್ಲ ಇವರು ಸಹ ಸ್ವಲ್ಪ ಇದಾಗಿದೆ ಇದು ಮಧ್ಯಂತರ ಬಂದಂತ ಸರ್ಕಾರ ಈಗ ಬಜೆಟ್ ಆಗಿರೋದಿತ್ತು ಮಧ್ಯದಲ್ಲಿ ಬಂದಿದೆ ಈಗ ಅಭಿವೃದ್ಧಿ ಕಾಣಬೇಕಾಗಿದೆ ಅದಕ್ಕೆ ಏಪ್ರಿಲ್ ಆದ್ಮೇಲೆ ಹೊಸ ವರ್ಷದಿಂದ ಹೊಸ ಬಜೆಟ್ ಬಂದ್ಮೇಲೆ ಅಭಿವೃದ್ಧಿಗೆ ಬೇಗ ಸಿಗುತ್ತೆ ಹಾಗೆ ಈ ಸಾಮಾನ್ಯವಾಗಿ ಕೊಡ್ತಕ್ಕಂಥದ್ದು ನೀವು ನೋಡಿದ್ರೆ ಸುಮಾರು 30,000 ಕೋಟಿ ರೂಪಾಯಿ ಮತ್ತು ನೇರವಾಗಿ ಜನಗಳಿಗೆ ಕೊಡ್ತಕ್ಕಂಥದ್ದು ಎಲ್ಲ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡ್ತಾರೆ ಕರೆಂಟ್ ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದ್ರೆ ಅಕ್ಕಿ ಸಿಗದೇ ಇದ್ದ ಹೆಚ್ಚುವರಿ ಸಿಗುತ್ತೆ ಮಾಡ್ತಾ ಇದೆ ಹಾಗೆ ಮತ್ತೆ ಇವಾಗಿದ್ದು ನಿನ್ನೆ ಎಲ್ಲ ನಿತ್ಯವಂತ ನಿರುದ್ಯೋಗಿಗೆ ಕೆಲಸ ಅನುಕೂಲ ಆಗಲಿ ಓದಿ ಕೆಲಸ ಇಡಲಿ ಅಂತೇಳಿ 3,000 ರೂಪಾಯಿ ಮದುವೆ 1,000 ರೂಪಾಯಿ ಈಗ ಮುಂದೆ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಈ ಎಂ ಪಿ ಎಲೆಕ್ಷನ್ಗೆ ನಮ್ಮ ಶ್ರೀ ರಾಮ ಮಂದಿರದ ಮುದ್ರಾಕ್ಷತೆ ಕಾಳಿಗೆಲ್ಲ ಶ್ರೀರಾಮ ನಮ್ಮೆಲ್ಲರ ದೇವರು ಆದ್ರೆ ಬಿಜೆಪಿ ಅವರೆಲ್ಲ ಕೇಸರಿ ಚಾರ್ಜ್ ಮಾಡಿ ನಾವು ಮಾಡಿದ್ದು ರಾಮ ನಾವು ಮಾಡಿದ್ದು ರಾಮ ಮಂದಿರ ಅಂತ ಮಾತನ್ನು ಹೇಳ್ತಾ ಇದ್ದೆ ಬಹುಶಃ ಇದು ನಮ್ಮ ರಾಜೀವ್ ಗಾಂಧಿ ಅವರು ಅವತ್ತು ಆ ರಾಮ ಮಂದಿರಕ್ಕೆ ಹೋಗಕ್ಕೆ ಅನುಮತಿ ಕೊಡದಿದ್ರೆ ಬೆಳಕಾಗ್ತದೆ ರಾಮ ಮಂದಿರ ಕಟ್ಟಲಿಕ್ಕೆ ನಮ್ಗೆ ನೇರವಾಗಿ ನಮ್ಮ ರಾಜೀವ್ ಗಾಂಧಿ ಅವರೇ ಅಲ್ಲಿಗೆ ಪರ್ಮಿಷನ್ ಕೊಟ್ಟಿದ್ರು ಎಲ್ಲರೂ ಮಾಡಿದ್ದಾರೆ ಬರೇ ರಾಮ ಮಂದಿರ ತೋರಿಸ್ತೀರ ನಿಮ್ಮ ಅಭಿವೃದ್ಧಿ ತೋರಿಸಿ ಮಾತಾಡಿದ್ರು ಅಂತ ಹೇಳಿ ನಮ್ಮ ಸಂತೋಷ ಹೇಳ್ತಿರ್ತಾರೆ ಬಿಜೆಪಿ 10 ವರ್ಷದಿಂದ ಏನ್ ಹೇಳಿದ್ರು ನಮ್ಗೆ ಅವಾಗ 60 ವರ್ಷ ಕೊಟ್ಟಿದ್ರೆ ನಮ್ಗೆ 1 ವರ್ಷ ಕೊಡ್ರಿ 2 ವರ್ಷ ಕೊಡ್ರಿ
ಒಂದು ಅವಧಿ ಕೊಡಲಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಆಡಳಿತ ಕೇಳಿದ್ರು. ಈಗ 10 ವರ್ಷ ಆಗಿದೆ. ಇವತ್ತಿನವರೆಗೆ ಒಂದೇ ಒಂದು ಪತ್ರಿಕಾಗೋಷ್ಠಿ ಅಂತ ನಡೆಸಲಾಗಿಲ್ಲ. ನರೇಂದ್ರ ಮೋದಿ ನಮ್ಮ ಮನಮೋಹನ್ ಸಿಂಗ್ ಕಳೆದ 10 ವರ್ಷದಿಂದ 100 ಜನ ರಾಷ್ಟ್ರ ಮಟ್ಟದ ಪತ್ರಕರ್ತರು ಕರೆಸಿ ಒಂದು 60 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ಅದಾದ್ಮೇಲೆ 10 ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿ ನನ್ನ ಮುಂದಿನ ನೀರಿನ ರಕ್ಷೆ ಏನು, ನನ್ನ ಕೆಲಸ ಏನು, ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಧ್ಯಮದವ್ರಿಗೆ ಉತ್ತರ ಕೊಡಕ್ ಆಗ್ತಾ ಇದೆ. ಅವರು ಅಮಿತ್ ಶಾ ಕೆಲಸ ಮಾಡ್ತಾರೆ ವಿನ ಈ ದೇಶದ ಬಡವರ ಬಗ್ಗೆ ಸುಮಾರು ಬಿಜೆಪಿ ಅವ್ರು ಹೇಳ್ತಾರೆ ನಾವೆಲ್ಲ ಸಾಲ ತೀರಿಸ್ಬಿಟ್ಟಿದೀವಿ, ಸಾಲ ಮಾಡಿ ತೀರಿಸ್ಬಿಟ್ಟಿದೀವಿ, ನೇರನೇ ನಿಂತ ಕಾಂಗ್ರೆಸ್ ಮಾಡಿದ್ದ ಎಲ್ಲ ಸಾಲ ತೀರಿಸ್ಬಿಟ್ಟಿದೀವಿ ಅಂತಾರೆ. ಇವತ್ತು ವಾಸ್ತವವಾಗಿ ನೋಡಿದ್ರೆ ಮತ್ತು ಮನಮೋಹನ್ ಸಿಂಗ್ ಇದ್ದಾಗ 55 ಲಕ್ಷ ಕೋಟಿ ಸಾಲ ಇತ್ತು, ಇವತ್ತು 155 ಲಕ್ಷ ಕೋಟಿ ಸಾಲ ಆಯ್ತು. 100 ಕೋಟಿ ಸಾಲ ಹೆಚ್ಚುವರಿ ಮಾಡಿದ್ದಾರೆ ಈ ದೇಶ ಅಭಿವೃದ್ಧಿ ಏನಾದ್ರು. ಮನಮೋಹನ್ ಸಿಂಗ್ 72 ಲಕ್ಷ ಕೋಟಿಯನ್ನು 72,000 ಕೋಟಿ ಸಾಲ ರೈತರ ಸಾಲ, ಟ್ರಾಕ್ಟರ್ ಸಾಲ, ಅಡುಗೆ ಸಾಲ ಒಟ್ಟು ಸಣ್ಣ ರೈತರು ಎಲ್ಲ ಮನ್ನಾ ಮಾಡಿ ಒಂದು ಇತಿಹಾಸ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.